ಇವತ್ತು ಆರ್ಸಿಬಿ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರನ್ನ ಎದುರಾದ್ರು. ಈ ಎರಡು ತಂಡಗಳು ಮುಖಾಮುಖಿಯಾಗಿ ಸುಮಾರು 2 ವರ್ಷಗಳ ಕಾಲ ಆಗಿತ್ತು. ಇವತ್ತು ಚಿನ್ನಸ್ವಾಮಿಯಲ್ಲಿ ಭೇಟಿಯಾದಂಥ ಆರ್ಸಿಬಿ ಹಾಗೂ CSK ಪಂದ್ಯ ಕೊನೆ ಓವರ್ವರೆಗೂ ನಡೀತು. ಇನ್ನು ಕೊನೆ ಓವರ್ನಲ್ಲಿ ಮಹೇಂದ್ರ ಸಿಂಗ್ ಧೋನಿ ನೆರವಿನಿಂದ CSK ಮ್ಯಾಚನ್ನು ಗೆದ್ದುಕೊಂಡ್ರು. ಇನ್ನು ಇವತ್ತಿನ ಮ್ಯಾಚಿನ ಇನ್ನೊಂದು ವಿಶೇಷ ಅಂದರೆ ಈ ಮ್ಯಾಚಲ್ಲಿ ಇಬ್ಬರು ಆಟಗಾರರಿಗೆ ಆರೆಂಜ್ ಕ್ಯಾಪ್ ಸಿಕ್ತು. ಮೊದಲನೇ ಇನ್ನಿಂಗ್ಸ್ ಆದಾಗ ABD Villiers ಅವ್ರಿಗೆ ಆರೆಂಜ್ ಕ್ಯಾಪ್ ಸಿಕ್ತು. ಅವರು ಇದುವರೆಗೂ 6 ಮ್ಯಾಚ್ಗಳಲ್ಲಿ 280 ರನ್ನನ್ನು ಹೊಡೆದಿದ್ದಾರೆ. ಈ ಸೀಸನಲ್ಲಿ ಅವರ ಆವ್ರೇಜ್ 56 ಇದೆ. ಇನ್ನು RCB ಗಳಿಸಿದಂಥ ರನ್ನನ್ನು ಚೇಸ್ ಮಾಡೋದಕ್ಕೆ ಬಂದಂಥ CSK ಪರ ಅಂಬಟ್ಟಿ ರಾಯ್ಡು ಇನ್ನಿಂಗ್ಸ್ನ ಓಪನ್ ಮಾಡ್ತಾರೆ. ಇನ್ನು 2ನೇ ಇನ್ನಿಂಗ್ಸ್ ಆಗೋಷ್ಟರಲ್ಲಿ ಅಂಬಟ್ಟಿ ರಾಯ್ಡು ಅವ್ರ ಕೈಗೆ ಆರೆಂಜ್ ಕ್ಯಾಪ್ ಸಿಗುತ್ತೆ. ಇವತ್ತು 82 ರನ್ನನ್ನು ಗಳಿಸಿದಂಥ ಅಂಬಟ್ಟಿ ರಾಯ್ಡು ಅವರು ಮ್ಯಾಚ್ ಮುಗಿಯೋಷ್ಟರಲ್ಲಿ ಇಡೀ ಸೀಸನಲ್ಲಿ 283 ರನ್ನನ್ನು ಗಳಿಸ್ತಾರೆ. ಅದು ABD Villiers ಕೇವಲ 3 ರನ್ ಜಾಸ್ತಿ. ಹೀಗಾಗಿ 2ನೇ ಇನ್ನಿಂಗ್ಸ್ ಮುಗಿದಾಗ ಅಂಬಟ್ಟಿ ರಾಯ್ಡು ಅವ್ರಿಗೆ ಆರೆಂಜ್ ಕ್ಯಾಪ್ ಸಿಗುತ್ತೆ. ಈ ರೀತಿ ಒಂದೇ ಮ್ಯಾಚ್ನಲ್ಲಿ ಆರೆಂಜ್ ಕ್ಯಾಪ್ ಒಬ್ಬರ ತಲೆಯಿಂದ ಇನ್ನೊಬ್ಬರ ತಲೆಗೆ ಹೋಗಿರೋದು ಬಹಳ ಅಪರೂಪ. IPL ನ್ಯೂಸ್ ನೋಡೋದ್ರ ಜೊತೆಗೆ ನೀವೀಗ ಮೈಕೆಲ್ ಫ್ಯಾಂಟಸಿ ಕೂಡ ಆಡ್ಬೋದು. ಲಿಂಕ್ ಕ್ಲಿಕ್ ಮಾಡಿ, ಮ್ಯಾಚ್ ಪ್ರಿಡಿಕ್ಟ್ ಮಾಡಿ, ದುಡ್ಡು ಗೆಲ್ಲಿ.